ಎಸ್ ಸೊ ಬೆಂಗಳೂರು ಇಪ್ಪತ್ತೆಂಟು ಕ್ಷೇತ್ರ ಇದೆ ಸೊ ಇಪ್ಪತ್ತೆಂಟರಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಗೆಲ್ಲುವ ಸಾಧ್ಯತೆ ಇದೆ ಇದು ಸಾಧ್ಯತೆ ಸೊ ನರೇಂದ್ರ ಮೋದಿ ಎರಡು ದಿನ ಫುಲ್ ಅಬ್ಬರ ಮಾಡ್ರೆ ರೋಡ್ ಶೋ ಮಾಡ ನರೇಂದ್ರ ಮೋದಿ ಗೊತ್ತು ಅಶೋಕ್ ಕೈಲು ಓಟ್ ತರ ಕೆಪಾಸಿಟಿ ಇಲ್ಲ ಅಶ್ವಥ್ ನಾರಾಯಣ್ ಕೈಲಿ ಕೆಪಾಸಿಟಿ ಇಲ್ಲ ಇವ್ರು ಯಾರ ಕೈಲೂ ಕೆಪಾಸಿಟಿ ಇಲ್ಲ ಇವ್ರು ಕಂಡ್ರೆ ನಾವು ಉದ್ಧಾರ ಆಗಲ್ಲ ನಾನೇ ಬರ್ಬೇಕು ಯಾಕೆ ಎಲ್ಲಿ ಅಂದ್ರೆ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಉತ್ತರ ಭಾರತೀಯರು ಇದ್ದಾರೆ ಅವ್ರ ಮೇಲೆ ಅದ್ ಇಂಪ್ಯಾಕ್ಟ್ ಆಗತ್ತೆ ರೋಡ್ ಶೋ ಎಲ್ಲ ಮಾಡ್ಕೊಂಡ್ರಲ್ಲಿ ರ್ಯಾಲಿ ಜನ ಜನಕ್ಕೆ ಕರ್ಕೊಂಡೋಗಲ್ವಲ್ಲ ರೋಡ್ ಶೋನೆ ಮಾಡ್ಬೇಕಾಗಿತ್ತು ನಮ್ ಟಿವಿ ಅವರು ಓವರ್ ಆಲ್ ಒಂದ್ ಹತ್ತು ಹತ್ತರಿಂದ ಹನ್ನೆರಡು ಅವರ್ ಎರಡು ದಿನ ಸೇರಿ ಮೋದಿ 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 ಅಂತೆಲ್ಲ ತೋರ್ಸವ್ರೆಂಟ್ ನಮ್ಮಲ್ಲಿ ಜನರ ಮನಸ್ಥಿತಿ ಏನು ಅಂದ್ರೆ ಇವ್ರ ಯಾವ್ದೋ ಹಿಂದಿ ಭಾಷೆ ಗೊತ್ತಿಲ್ಲ ಇವ್ರ ನಲ್ವತ್ ಪರ್ಸೆಂಟ್ ಅರ್ಥ ಆಗಲ್ಲ ಇನ್ನೊಂದು ಪರ್ಸೆಂಟ್ ಅರ್ಥ ಆಗಲ್ಲ ಯಾರಾಳ್ತಿರ ಮೋದಿಗ್ ಆಗ್ತೀವಿ ಅಂತಾರೆ ಮೋದಿ ಕ್ಯಾಂಡಿಡೇಟ್ ಅವ್ನ ಯಾರು ಒಳ್ಳೆ ನೋಡಲ್ಲ ಹಾಗಾಗಿ ಫ್ಯಾಕ್ಟರ್ ಏನು ಅಂದ್ರೆ ನಗರ ಪ್ರದೇಶದಲ್ಲಿ ಬಿಜೆಪಿ ಸ್ಟ್ರಾಂಗ್ ಆಗಿದೆ ಸ್ಟ್ರಾಂಗ್ ಆಗಬಹುದು ಸ್ಟ್ರಾಂಗ್ ಆಗಿದೆ ಅಂತ ಈ ಮಳೆಯ ವಾತಾವರಣ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಒಟ್ಟಿಂಗ್ ದಿನ परसेंटेज ಡಿಪೆಂಡ್ ಆಗುತ್ತೆ ಮಳೆ ಬಂತು ಅಂದ್ರೆ ನ್ಯೂಟ್ರಲ್ ವೋಟರ್ಸ್ ಪರಾಂಲಿಂಗ ಮುಂದ್ರತ್ನ ವರ್ಸಸ್ ಕುಸುಮಾ ಗೋಪಾಲಯ್ಯ ಗೋಪಾಲಯ್ಯ ಜಾರ್ಜೋ ಜಮೀರು ಅಶ್ವತ್ಥನಾರಾಯಣ ಸತೀಶ್ ರೆಡ್ಡಿ ಕೃಷ್ಣ ಕೃಷ್ಣಬರೇಗೌಡ್ರು ಇವರೆಲ್ಲರೂ ಕೂಡ ಇದ್ದಾರೆ ಬಟ್ ರಾಮ್ಲಿಂಗ ರೆಡ್ಡಿ ತುಂಬಾ ಟಫ್ ಆಗ್ತಿದೆ ರಾಮಲಿಂಗಾರೆಡ್ಡಿ ಅವರು ಕೂಡ ಟಫ್ ಆಗ್ತಾ ಇದೆ ಒಂದು ರೀತಿ ಈ ಕ್ಷೇತ್ರ ಒಂದಷ್ಟು ಗೆಲ್ಲೋರೆ ಜಮೀರು ನಸಲ್ಸಕ ಜಾರ್ಜ್ ಸೋಲ್ಸಕ್ ಶಾಂತಿನಗರ ಒಂದ್ ಸ್ವಲ್ಪ ಸಮಸ್ಯೆ ಇದ್ದಂಗೆ ಕಾಣ್ತಾ ಇದೆ ಸ್ವಲ್ಪ ಸ್ವಲ್ಪ ಜೆಡಿಎಸ್ ದಾಸರಳ್ಳಿ ಎಂ ಎಲ್ ಎಂಡಿಡೇಟ್ ಜೊತೆಗೆ ಜೆಡಿಎಸ್ ದಾಸರಳ್ಳಿ ಜೊತೆಗೆ ಬಸವನಗುಡಿ ಬ್ಯಾಂಗ್ಳೂರ್ ಸೌತ್ ಹಾಗೆ ಹಾಗೆ ಒಂದ್ಸಲ ಪ್ರಬಲ ಪೈಪೋಟಿಯನ್ನು ಕೊಡ್ತಾ ಇದಾರೆ ಆಮ್ ಆದ್ಮಿ ಪಾರ್ಟಿ ಓವರ್ ಆಲ್ ವೋಟ್ ಶೇರ್ ಅಲ್ಲಿ ಬ್ಯಾಂಗ್ಳೂರ್ಲಿ ನಂಬರ್ ತ್ರೀ ಬರ್ಬೋದೇನೋ ಅನ್ನೋ ಲೆಕ್ಕಾಚಾರ ಇದೆ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳ ವೋಟ್ ಶೇರಿಂಗ್ ಅಲ್ಲಿ ಕಂಪೇರ್ ಟು ಜೆಡಿಎಸ್ ಹೆಚ್ಚು ಮತಗಳನ್ನ ಆಪು ಕೂಡ ಪಡೆಯಬಹುದು ಅಂತಿದೆ ಸೊ ನೋಡ್ಬೇಕು ಆಪ್ ಹೆಚ್ಚು ಮತಗಳನ್ನ ಪಡೆದ್ರೆ ಅದು ಕಾಂಗ್ರೆಸ್ ಆಯಾ ಕ್ಷೇತ್ರ ಆಯಾ ಕ್ಷೇತ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಾಗಾಗಿ ಬಹಳ ವಂಡರ್ಫುಲ್ ರಿಸಲ್ಟ್ ನಮ್ಮ ಕರ್ನಾಟಕ ಟಿವಿಯ ಲಾಸ್ಟ್ ಅಂಡ್ ಲೇಟೆಸ್ಟ್ ಸರ್ವೆ ಬೆಂಗಳೂರಿನ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಬಿಜೆಪಿ ಹದಿನಾಲ್ಕರಿಂದ ಹದ್ನೈದನ್ನ ಗೆಲ್ಲುವಂತ ಸಾಮರ್ಥ್ಯ ಇದೆ ಹದಿನೆಂಟು ಹದಿನಾಲ್ಕು ಹದಿನೆಂಟು ಹದಿನೆಂಟು ಕ್ಷೇತ್ರ ಕಾಂಗ್ರೆಸ್ ಹತ್ತರಿಂದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಗೆಲುವನ್ನ ದಾಖಲಿಸಬಹುದು ಜೆಡಿಎಸ್ ಇನ್ನು ಜೆಡಿಎಸ್ ಒಂದರಿಂದ ಮೂರು ಕ್ಷೇತ್ರ ಅದರ್ಸ್ ಸದ್ಯಕ್ಕೆ ಕಾಣಿಸ್ತಿಲ್ಲ ಕಾಣಿಸ್ತಿಲ್ಲ ಸದ್ಯಕ್ಕೆ ಕಾಣಿಸ್ತಿಲ್ಲ ಅಲ್ಲ ಕಾಣಿಸ್ತಾ ಇಲ್ಲ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಬಿಟ್ಟು ಅದರ್ಸ್ ಅದಿಲ್ಲ ಆಪ್ ಸಿ ವಿ ರಾಮನ್ ನಗರ ಫೈಟ್ ಮಾಡ್ತಿದೆ ಪುಲ್ಕೇಶಿ ನಗರ ಫೈಟ್ ಮಾಡ್ತಾ ಇದೆ ಸೊ ಇದೆರಡು ಕ್ಷೇತ್ರದಲ್ಲಿ ಪ್ರಬಲ ಪೈಪೋಟಿಯನ್ನ ದಾಖಲು ಮಾಡ್ತಾ ಇದೆ ಆಮ್ ಆದ್ಮಿ ಪಕ್ಷ ಎಸ್ ಯಾಸ್ ವೀಕ್ಷಕರೇ ಒಟ್ಟಾರೆ ನೋಡಿದ್ರಿ ನಮ್ಮ ಟೋಟಲ್ ಟ್ಯಾಲಿ ಟೋ ಕರ್ನಾಟಕ ಟಿವಿ ಯಾ ಏನು ಲಾಸ್ಟ್ ಅಂಡ್ ಲೇಟೆಸ್ಟ್ ಸರ್ವೆ ಬಿಜೆಪಿ ಕಾಂಗ್ರೆಸ್ ಎಂಬತ್ತರಿಂದ ಎಂಬತ್ತೈದು ಸ್ಥಾನಗಳಲ್ಲಿ ಜೆ ಡಿ ಎಸ್ ಮೂವತ್ನಾಲ್ಕರಿಂದ ಮೂವತ್ತೆಂಟು ಸ್ಥಾನಗಳಲ್ಲಿ ಇತರೆ ಮೂರಿಂದ ಏಳು ಸ್ಥಾನಗಳಲ್ಲಿ ಈ ಕ್ಷಣದ ಟ್ರೆಂಡ್ ನಾನು ಹೇಳಿದೆ ಮೋದಿಯ ನರೇಂದ್ರ ಮೋದಿ ಅವರ ಪ್ರಚಾರ ಅಮಿತ್ ಶಾ ಪ್ರಚಾರ ಯೋಗಿ ಪ್ರಚಾರ ಯಡಿಯೂರಪ್ಪ ಪ್ರಚಾರ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಪ್ರಚಾರ ಕುಮಾರಸ್ವಾಮಿ ದೇವೇಗೌಡರ ಪ್ರಚಾರ ಎಲ್ಲಾ ಪ್ರಚಾರದ ಸರ್ಕಸ್ಗಳು ಇವೆಲ್ಲ ಆದ್ರೀಗ ಕಾಸಿದ್ದವನೆ ಬಾಸು ಅನ್ನೋ ಕಾನ್ಸೆಪ್ಟ್ ಲಾಸ್ಟ್ ಹೌದು ಇನ್ನೊಂದು ವಿಷಯ ಗೊತ್ತಿರಲಿ ಇದು ಒತ್ತು ಒತ್ತಿ ಹೇಳ್ತೀನಿ ಯಾರು ಸ್ವತಂತ್ರ ಬರ್ಲಿಕ್ಕೆ ಅವಕಾಶ ಇದೆ ಅಂತ ಮುಂದಕ್ಕೆ ಹೋಗೋರೆ ಅವರ ಇಪ್ಪತ್ತು ಸೀಟನ್ನ ಹಾಳು ಮಾಡೋ ಕೆಪಾಸಿಟಿ ಕುಮಾರಸ್ವಾಮಿ ಅವ್ರಿಗೆ ಕುಮಾರಸ್ವಾಮಿ ಅವರ ಇಪ್ಪತ್ತು ಫೋನ್ ಕರೆಗಳು ಕಾಂಗ್ರೆಸ್ ಮತ್ತು ಬಿಜೆಪಿ ಇಪ್ಪತ್ತು ಸ್ಥಾನಗಳ ಅಭ್ಯರ್ಥಿಗಳ ಹಣೆ ಬರೋ ನಿರ್ಧಾರ ಮಾಡೋ ಕೆಪಾಸಿಟಿ ಕುಮಾರಸ್ವಾಮಿ ಅವ್ರಿಗಿದೆ ಹೌದು ಕುಮಾರಸ್ವಾಮಿ ಒಂದೇ ಹೇಳೋದು ನಾನು ಸ್ವತಂತ್ರವಾಗಿ ಅಧಿಕಾರ ಕೊಡಿ ಅಂತ ಕೇಳ್ತಾರ ಬರ್ತೀನಿ ಅಂತ ಹೇಳ್ತಾ ಇಲ್ಲ ಬಟ್ ಮುಖ್ಯಮಂತ್ರಿ ಆಗದ್ ನಾನೇ ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದಾರೆ ಅದಕ್ಕೆ ಪೂರಕ ಅಂತಂದ್ರೆ ವಾತಾವರಣ ಕಾಂಗ್ರೆಸ್ ಹಾಗೂ ಬಿಜೆಪಿಯ ಇಪ್ಪತ್ತು ಇಪ್ಪತ್ತರಲ್ಲಿ ಸೋಲಿಸುವ ಗೆಲ್ಲಿಸುವ ತಾಕತ್ತು ಮೇ ಒಂಬತ್ತನೇ ತಾರೀಕು ಫೋನ್ ಕಾಲ್ ಅಲ್ಲಿ ಕುಮಾರಸ್ವಾಮಿ ಮೇಲೆ ನಿಂತಿದೆ ಯಾರ್ ಮೆಜಾರಿಟಿ ಮೆಜಾರಿಟಿ ಬರಕ್ ಬಿಡಲ್ಲ ಕುಮಾರಸ್ವಾಮಿ ಅವರು ಮೆಜಾರಿಟಿ ಬರ್ತಾರೆ ಎಳ್ದಾಗ್ತಾರೆ ಈಗ ಇವತ್ತು ಕೊಟ್ಟಿದೀವ ಇದನ್ನ ನಾವು ಸರ್ವೆ ನಂಬರ್ ಮೈನಸ್ ಟ್ವೆಂಟಿ ಮಾಡಬಹುದು ಬೇಕಾ ಚಾನ್ಸಸ್ ಇದೆ ಮೈನಸ್ ಟ್ವೆಂಟಿ ಮಾಡಬಹುದು ಜೆಡಿಎಸ್ ಮೇಲೆ ಕಾಂಗ್ರೆಸ್ ಬಿಜೆಪಿ ನಿಲ್ಲೇ ಬೇಕ ಅನಿವಾರ್ಯತೆ ಅನ್ನೋ ರೀತಿ ಮಾಡೋ ಕೆಪಾಸಿಟಿ ಕುಮಾರಸ್ವಾಮಿ ಅವ್ರಿಗಿದೆ ಈಗ ಫಲಿತಾಂಶ ನೀವೇನು ಸೂಪರ್ ಸ್ಟಾರ್ ಇವಿ ಎಂ ನಿಮ್ ಕೈಲಿ ಐತಾ ನೀವ್ ಓಟ್ ಹಾಕ್ತೀರಾ ಅನ್ಬೋದೇನು ಲೆಕ್ಕಾಚಾರ ಪಡೀಕ್ಷನ್ ಅದಕ್ಕೆ ಇನ್ನು ಉಳಿದ ಗಂಟೆಗಳಲ್ಲಿ ನಾನೇನು ಓಟ್ ಹಾಕಿಲ್ಲ ಅಂದ್ರೆ ಕಾಸು ಅರ್ಥ ನಾನೇನು ಓಟ್ ಹಾಕಿಲ್ಲ ಅವ್ನ್ ಸಾವಿರ ಕೊಟ್ಟ ನೀನ್ ಯಾಕೆನೂರ ಕೊಡ್ತಿದ್ಯೇ ಇಂದಿನ ಮತದಾನದ ಹಿಂದಿನ ರಾತ್ರಿಗಳು ಅದೇ ಹೇಳೋದು ಮತ ಮಾರಾಟ ಮಾಡಬೇಡಿ ಮತದಾನ ಮಾಡಿ ಈಗಲೂ ರಿಕ್ವೆಸ್ಟ್ ಮಾಡ್ತಾ ಇದೀವಿ ನಾವು ನಿಮಗೆ ನಿಜ ತೇರರ್ನ ಆಯ್ಕೆ ಮಾಡಿ ಅಯೋಗ್ಯರ್ ಓಟ್ ಹಾಕಬೇಡಿ ಆದ್ರೂ ಜನ ಇಷ್ಟೆಲ್ಲ ಸರ್ವೆ ಮಾತಾಡ್ತೀವಿ ನಿರ್ಧಾರ ಕಾಸಿದ್ದೋನೇ ಬಾಸು ಒಂದಷ್ಟು ಕಡೆ ಕೆಲವು ಕಡೆ ಕರಾವಳಿ ಭಾಗ ಇಲ್ಲ ಇಲ್ಲ ಕರಾವಳಿ ಭಾಗದಲ್ಲಿ ಇಲ್ವೇ ಇಲ್ಲ ಕಾಸನ್ ರಾಜಕಾರಣ ನಗರ ಭಾಗದಲ್ಲಿ ಒಂದಷ್ಟು ಗ್ರಾಮೀಣ ಭಾಗ ಹೀಗೆ ಒಂದೊಂದ್ ಕಡೆ ಓಟ್ ಸಾವಿರಂತೆ ಅವನು ಎಷ್ಟು ಕೊಡ್ತಾನೆ ಅವ್ನಿಗಿಂತ ಐನೂರು ರೂಪಾಯಿ ಜಾಸ್ತಿ ಕೊಡ್ತಾರೆ ಅವ್ನ ಒಂದ್ ಕೊಟ್ರೆಂದ್ರ ಸಾವಿರ ಅವ್ನ ಕೊಟ್ರೆ ಸಾವಿರ ಈ ತರ ರೆಡಿ ಆಗಿ ನಿಂತವರಂತೆ ಅಂತೆ ಇವು ಕೂಡ ನಮ್ಮ ಈ ಸರ್ವೆ ನಂಬರ್ನ ತಳಕ್ಳಕ್ ಮಾಡಬಹುದು ಕುಮಾರಸ್ವಾಮಿ ಅವರು ಇಪ್ಪತ್ ಸೀಟ್ ಚೇಂಜ್ ಮಾಡ್ಬೋದು ಈ ನಂಬರ್ನ ಆಮೇಲೆ ಅವ್ರಿಗೆ ಏನಾಗಲ್ಲ ಕುಮಾರಸ್ವಾಮಿ ಏನಾಗಲ್ಲ ಎಸ್ ಕುಮಾರಸ್ವಾಮಿ ಇಪ್ಪತ್ತು ಸೀಟ್ ಗೆ ಏನಾಗದ ಶಿವ ಅವರೇ ತಗೋಬೋದಲ್ಲ ಅಂತ ಅವ್ರು ತಗೊಳಾಕ್ ಸಾಧ್ಯ ಇಲ್ಲ ಅದಕ್ಕೆ ಆದ್ರೆ ಕಾಂಗ್ರೆಸ್ ತಕಳದಂಗೆ ಬಿಜೆಪಿ ಮಾಡೋ ಕೆಪಾಸಿಟಿ ಕುಮಾರಸ್ವಾಮಿ ಅವ್ರಿಗೆ ಐತೆ ಅಂತ ಹೇಳ್ತಾರೆ ಸರ್ಶ್ ನೀವೇನು ಈ ನಾವೇನೀಗ ನಂಬರ್ ಕೊಡ್ತಾ ಇದೀವಿ ಇದ್ರ ಜೊತೆಗೆ ಇಪ್ಪತ್ತು ಕಾನ್ಸ್ಟಿಟುನ್ಸಿಯಲ್ಲಿ ನೆಕ್ ಟು ನೆಕ್ ಫೈಟ್ ಇರ್ತಕ್ಕಂಥದ್ದು ಐನೂರು ಓಟಿಂದ ಗೆಲ್ಲುವಂತ ಸೋಲುವಂತ ಕ್ಷೇತ್ರ ಫಿಫ್ಟಿ ಒನ್ ಫೋರ್ಟಿ ನೈನ್ ಫಿಫ್ಟಿ ಫಿಫ್ಟಿ ಕ್ಷೇತ್ರಗಳ ಸಂಖ್ಯೆ ತರ್ಟಿ ಟು ತರ್ಟಿ ಫೈವ್ ಎಸ್ ಈ ಸರ್ವೆ ಪಬ್ಲಿಷ್ ಆಗಿ ಈ ವ್ಯೂಸ್ ಒಂದು ಐವತ್ ಸಾವಿರ ಲಕ್ಷ ದಾಟಕ್ ಮೊದ್ಲೇ ಅಲ್ಲಿ ಕ್ರೂಷಿಯಲ್ ಚುನಾವಣೆ ಲೆಕ್ಕಕ್ಕೆ ಸಿಗ್ತಾ ಇಲ್ಲ ಮೀನಿನ ಹೆಜ್ಜೆ ಎಣ್ಣಿನ ಮೋದಿಗೂ ಲೆಕ್ಕಕ್ಕೆ ಸಿಗ್ತಾ ಇಲ್ಲ ದೇವೇಗೌಡರಿಗೆ ಸಿಗ್ತಾ ಇಲ್ಲ ಸಿದ್ದರಾಮಯ್ಯ ಡಿಕೆಜಿಗೂ ಸಿಗ್ತಾ ಇಲ್ಲ ಸಿದ್ದರಾಮಯ್ಯ ಈ ನಂಬರ್ ಜೆಡಿಎಸ್ ಹೆಚ್ಚು ಮಾಡಿಕೊಳ್ಳದಿದ್ದರು ಕಾಂಗ್ರೆಸ್ ಬಿಜೆಪಿ ಫೋನ್ ಕ್ಷೇತ್ರಕ್ಕೆ ನೀವು ಸುಮ್ನಿರೋ ಸಾಕು ಬಟ್ ಕುಮಾರಸ್ವಾಮಿ ಹೇಳ್ತಾರೆ ನಾನ್ ಸಿಎಂ ಆಗ್ತೀನಿ ಅಂತ ಕುಮಾರ್ ಸ್ವಾಮಿ ಅವರು ನಾನಲ್ಲ ಕುಮಾರ್ ಸ್ವಾಮಿ ಅವರು ಅವರು ನಾನ್ ಸಿಎಂ ಆಗ್ತೀನಿ ಅಂತ ಹೇಳ್ಕತ್ತವ್ರೆ ಅತಂತ್ರ ಫಲಿತಾಂಶ ಇದು ನೂರೈದು ನೂರತ್ತು ಆದ್ರೆ ಬಿಜೆಪಿ ನೂರ ದಾಟ್ರೆ ಸರ್ಕಾರ ಮಾಡ್ಬಿಡ್ತಾರೆ ಬಿಜೆಪಿ ಬಹುಮತ ಬಂದು ನಾವು ಸರ್ಕಾರ ಮಾಡ್ತೀವಿ ಅಂತೆಲ್ಲೂ ಹೇಳಿಲ್ಲ ಸರ್ಕಾರ ನಮ್ದೇ ಅಂತ ಹೇಳ್ತವ್ರೆ ಆಮೇಲೆ ನಮ್ ನಂಬರ್ಸ್ ಈಗ ಏನು ಲಾಸ್ಟ್ ಟೈಮ್ ನೂರ ನಾಲ್ಕು ಬಿಜೆಪಿ ಬಂದಿತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ ಎಂಬತ್ತು ಜೆ ಡಿ ಗೆ ಮೂವತ್ತೆಂಟು ಬಂದಿತ್ತು ಸೊ ಒಂದ್ ರೀತಿ ಕ್ಷೇತ್ರಗಳ ಬದಲಾವಣೆ ಆಗ್ತಾ ಇದೆ ಕ್ಷೇತ್ರಗಳ ಬದಲಾವಣೆ ಡಿಫ್ರೆಂಟ್ ಡಿಫ್ರೆಂಟ್ ಬಟ್ ನಂಬರ್ ಅದೇ ನಂಬರ್ ಬಂದು ನಿಂತ್ಕೊಳ್ತಾ ಇದೆ ಈ ಕ್ಷಣಕ್ಕೆ ಏನ್ ಬೇಕಾದ್ರೂ ಆಗಬಹುದು ಒಟ್ನಲ್ಲಿ ಏನಂದ್ರೆ ಸತತವಾಗಿ ಆರು ತಿಂಗಳ ಕರ್ನಾಟಕ ಟಿವಿಯ ಪ್ರಯತ್ನ ಅಕ್ಟೋಬರ್ ನಿಂದ ಸರ್ವೆ ಕ್ಷಣ ಫೈನಲ್ ಸರ್ವೆ ಮಾಡಿದ್ವಿ ಅದಾದ್ಮೇಲೆ ಈ ಕ್ಯಾಂಪೇನ್ ಆಗ್ತಾ ಐತೆ ನರೇಂದ್ರ ಮೋದಿ ಇಷ್ಟರ್ ಏನೋ ಕಾರ್ಪೊರೇಟ್ ಬಾಂಬಿಂಗ್ ಅಂತೆ ದಿನ ಅವರೇ ಜಾತ್ರೆ ಇದೇನಾರ ಇಂಪ್ಯಾಕ್ಟ್ ಆಗುತ್ತಾ ಏನ್ ಕತೆ ಅಂತ ಫೋನ್ ಕಾಲ್ಸ್ ಗಳು ಜಾಸ್ತಿ ಅದು ಕಾಮೆಂಟ್ಸ್ ಜಾಸ್ತಿ ಆದು ನಾವ್ ಅಲ್ಲ ಉತ್ತರ ಕೊಡೋಕ್ಕಿಂತ ಇಲ್ಲ ಉತ್ತರ ಕೂಡ ಶುರು ಮಾಡ್ಕೊಂಡ್ವಿ ಅಷ್ಟೇ ಮತ್ತಷ್ಟು ವರ್ಕ್ ಮಾಡಿ ಇಂಡಿಯಾ ಹೋಗಿ ಆಗ ನಮಗೂ ಬಹಳಷ್ಟು ಆಶ್ಚರ್ಯಕರ ಸನ್ನಿವೇಶ ಇವೆಲ್ಲ ನೋಡಿದಾಗ ಹಿಂಗೆ ಅಂತ ನರೇಂದ್ರ ಮೋದಿಯವರ ರ್ಯಾಲಿ ಅಮಿತ್ ಶಾ ಯೋಗಿಯ ರ್ಯಾಲಿ ವರ್ಕೌಟ್ ಆಗಿದೆ ಕಾಂಗ್ರೆಸ್ಗೆ ಚೆನ್ನಾಗಿತ್ತು ಕಾಂಗ್ರೆಸ್ ಆ ಬಜರಂಗದ ಬ್ಯಾನ್ ಅನ್ನೋ ಕಾರಣಕ್ಕೆ ಒಂದು ಐದರಿಂದ ಹತ್ತು ಸೀಟ್ಗಳಲ್ಲಿ ವ್ಯತ್ಯಾಸ ಆಗಿದೆ ಒಟ್ನಲ್ಲಿ ಅಂತಿಮವಾಗಿ ಏನ್ ಹೇಳ್ಬಹುದು ಅಂದ್ರೆ ಸ್ವತಂತ್ರ ಯಾರು ಇಲ್ಲ ಸ್ವತಂತ್ರ ಮಾಡ್ಕೋಬೇಕಷ್ಟೇ ಪರಿಸ್ಥಿತಿ ಬರ್ಬೋದು ಸದ್ಯದ ಲೆಕ್ಕಾಚಾರ ಅತಂತ್ರ ಕರ್ನಾಟಕ ಮತ್ತೆ ಒಂದು ವಿಡಿಯೋ ಇಲ್ಲ ಅದನ್ನ ನೋಡ್ದೆ ನಾವು ಯಾವಾಗ್ಲೂ ಹೇಳ್ತಿದ್ವಿ ಸಿದ್ದರಾಮಯ್ಯ ಡಿ ಕೆ ಶಿವಮೊಗ್ಗ ಎಗ್ರ ಮೇಲೆ ಕೈ ಹಾಕೊಂಡು ನಾವಿಬ್ರು ಒಂದ್ ಆಗಿದೀವಿ ಅಂತ ಹೇಳಿದ್ರೆ ಸಾಕು ಜನ ಕಾಂಗ್ರೆಸ್ಗೆ ಅವಕಾಶ ಕೊಡ್ತಾರೆ ಅಂತ ಈಗ್ಲೂ ಅವ್ರ ಮಾತುಗಳು ಡ್ರಾಮಾ ಇದ್ದಂಗ್ ಕಾಣ್ತವೆ ಏನ್ ನಿಮ್ ಕೈಯೇಟಾಗಿತ್ತಂತೆ ಹಿಂಗ ಅಂದ್ರೆ ಲೈಕ್ ನ್ಯಾಚುರಲ್ ಇಲ್ಲ ಎರಡನೇದು ಈಗ್ಲೂ ನಾನು ಹೇಳಿದೇನು ಸಿದ್ದರಾಮಯ್ಯನೇ ಮುಂದಿನ ಸಿಎಂ ಇವ್ರು ಸಿಎಂ ಆಗ್ಬೇಕು ನೆಕ್ಸ್ಟ್ ನಾನ್ ಸಿಎಂ ಆಗ್ತೀನಿ ಅಂತ ಈಗಲೇ ಅವರ ಸಿಎಂ ಕುರ್ಚಿ ಹಂಚ್ಕೊಂಡಿದ್ರೆ ರಿಸಲ್ಟ್ ಬಂದಿರೋದು ಮೊದಲು ನಾವು ಅಧಿಕಾರ ಬರೋದು ಫಿಕ್ಸು ಮೊದಲು ಸಿದ್ದರಾಮಯ್ಯ ಸಿಎಂ ಆಗ್ತಾರೆ ನಂತರ ಎರಡು ವರ್ಷದ ನಂತರ ನಾನ್ ಸಿಎಂ ಆಗ್ತೀನಿ ಅಂತ ಇವ್ರು ಹೇಳ ಅಷ್ಟೇ ಇವ್ರ ಏನೋ ನಿಮ್ ಕೈ ಹೆಂಗೈತೆ ನಿಮ್ ಆರೋಗ್ಯ ಹೆಂಗೈತೆ ಮಂಡ್ಯ ಹೆಂಗೈತೆ ಮದ್ದೂರ್ ಹೆಂಗೈತೆ ಅಯ್ಯೋ ಅವೆಲ್ಲ ವರ್ಕೌಟ್ ಆಗಲ್ಲ ಸಿಂಗಲ್ ಲೈನ್ ಒಂದ್ ನಿಮಿಷ ವಿಡಿಯೋ ಸಾಕಿತ್ತು ಯೋಗಿ ಅವರ ಸತೀಶ್ ಎಷ್ಟೇ ಮುಂದೆ ನಾವು ಅಧಿಕಾರಕ್ಕೆ ಬರೋದು ಫಿಕ್ಸು ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ಬೇಕಾಗಿತ್ತು ಇರಯ್ಯ ನಾನ್ ಮುಖ್ಯಮಂತ್ರಿ ಅಲ್ಲ ಕಣಯ್ಯ ಅದಾದ ಎರಡು ಎರಡು ವರ್ಷ ಆದ್ಮೇಲೆ ನೀನು ಆಯ್ತಿಯಾ ಕಣಯ್ಯ ಅಂತ ಹೇಳ್ಬಿಟ್ಟು ಈಗಲೂ ಬಿಟ್ರೆ ಒಂದಷ್ಟು ಯಾಕಂದ್ರೆ ಅವರವರೇ ತಾನೆ ಕಾಲ ಹೇಳ್ಕೊಂಡಿರೋದು ಕಾಂಗ್ರೆಸ್ ನ ಟಿಕೆಟ್ ವಿಚಾರದಲ್ಲಿ ಬೇರೆ ಬೇರೆ ಕೆಲಸ ಕಾರ್ಯ ಮಾಡೋಣ ಮುಗಿಸೋಣ ಎಸ್ ತಗೊಳ್ಳಿ ನೀವೇ ತಗೊಳ್ಳಿ ಎಸ್ ನೋಡಿದ್ರೆ ನಂಬರ್ಸ್ ಏನಾಗಿದೆ ನಂಬರ್ಸ್ ಅಂತ ಸೊ ಇದು ಈ ಕ್ಷಣದ ನಂಬರ್ಸ್ ಇನ್ನು ಫಾರ್ಟಿ ಏಟ್ ಅವರ್ಸ್ ಟೈಮ್ ಇದೆ ಏನ್ ಬೇಕಾದ್ರೂ ಆಗಬಹುದು ಸೊ ಕರ್ನಾಟಕ ಟಿವಿ ಇಲ್ಲ ಇದು ಇದೇನು ಅಂತಂದ್ರೆ ಈ ರ್ಯಾಲಿಗಳು ಲೆಕ್ಕಾಚಾರ ಕ್ಯಾಂಡಿಡೇಟ್ ಗಳ ಆಧಾರದ ಮೇಲೆ ಫೈಟ್ ಬಿಟ್ವೀನ್ ಏನಾಗ್ತದೆ ಗ್ರೌಂಡ್ ಅನ್ನೋ ಒಂದು ಆಧಾರ ಈಗಲೂ ಹೇಳ್ತಾ ಇದೀನಿ ನಾವು ಯಾರು ರಿಕ್ವೆಸ್ಟ್ ಹಣ ನೋಡಿ voting ಹಾಕ್ಬೇಡಿ ಆದ್ರೆ ಈ ಗಂಟೆ ಅವಧಿ ನಿರ್ಧಾರ ಆಗೋದು ಗಾಸಿದೋನ್ ಬಾಸು ಕೆಲವು ಕಡೆ ಕರಾವಳಿ ಭಾಗವ ವರ್ತಪಡಸಿ ಕೆಲವು ಜಿಲ್ಲೆಗಳನ್ನ ವರ್ತಪಡಸಿ ಮೋರ್ ದೆನ್ 100 ರಿಂದ 150 ಕ್ಷೇತ್ರದ ಹಣೇ ಬರಹ ಹಣದ ಮೇಲೆ ನಿಂತೈತೆ ಇದೆ ಯಾವಾಗ ಸಿಕ್ಕಿದೆ ಎಲ್ಲ ಕಡೆ ಕಡೆ ಅದಕ್ಕೆ ಐಟಿ ರೇಟ್ಗಳು ನಡೆಯತಾವೆ ಬಹಳ ಆಗ್ತಾ ಇದೆ ರಣಿಯೋ ವิศwakರೆ ವೋಟ್ ಮಾಡಿ ದಯವಿಟ್ಟು ಯಾರು ಪಕ್ಷ ಜಾತಿ ಧರ್ಮ ನೋಡಕ್ ಹೋಗ್ಬೇಡಿ ಯಾರು ಯೋಗ್ಯ ಅನ್ಸುತ್ತೆ ಅವ್ರಿಗೆ ಓಟ್ ಹಾಕಿ ಪಕ್ಷೇತ್ರ ಆದ್ರೂ ಪರವಾಗಿಲ್ಲ ಅಯೋಗ್ಯರ್ಗ್ ಓಟ್ ಹಾಕ್ಬೇಡಿ ಮತ ದಾನ ಮಾಡಿ ಮತ ಮಾರಾಟ ಮಾಡಬೇಡಿ ಒಂದ್ ರಿಕ್ವೆಸ್ಟ್ ಎಲ್ಲಾ ಅಯೋಗ್ಯರೇನ ನೋಟಾಗರ್ ಹಾಕಿ ಹೆಚ್ಚು ಮತದಾನ ಕಾಯಿರಿ ಯಾಕೆಂದ್ರೆ ಅಯೋಗ್ಯರ ಓಟ್ ಹಾಕ್ಬೇಡಿ ಈ ಬಾರಿಯ ಕರ್ನಾಟಕದ ಚುನಾವಣೆ ಇಡೀ ದೇಶಕ್ಕೆ ಮಾದರಿ ಆಗ್ಬೇಕು ಇಷ್ಟೊಂದು ಪಾರದರ್ಶಕ ಚುನಾವಣೆ ನಡೀತಾ ಅಂತ ಯಾಕಂದ್ರೆ ವಿಧಾನಸೌಧಕ್ಕೆ ಹೋಗುವಂತಹ ಪ್ರತಿ ವ್ಯಕ್ತಿ ಅಂತವ್ರಾಗಿರ್ಬೇಕು ನೀವ್ ಡಿಸೈಡ್ ಮಾಡಿ ಮೇ ಹತ್ತನೇ ತಾರೀಕು ಸಂಜೆ ಐದು ಗಂಟೆವರೆಗೂ ಕೂಡ ನಿಮ್ಮ ಕೈಲಿ ಅವಕಾಶ ಇದೆ ಕೊನೆ ಕ್ಷಣದಲ್ಲಿ ನೀವ್ ಏನ್ ಬೇಕಾದ್ರೆ ನಿರ್ಧಾರವನ್ನು ತೆಗೆದುಕೊಳ್ಬಹುದು ಈಗಾಗಲೇ ಹೇಳ್ದವನ್ಗೆ ದುಡ್ಡಿದ್ದ ದುಡ್ಡೇ ದೊಡ್ಡಪ್ಪ ಕಾಸಿದ್ದವನೇ ಬಾಸು ಏನ್ ಬೇಕಾದ್ರೆ ಹಣಕ್ಕೆ ಮಾರ್ಕಬೇಡಿ ಅಷ್ಟೇ ಒಂದ್ ಸಾವಿರ ಐಸ್ಕಂಡ್ ನೀವು ಓಟ್ ಹಾಕ್ತೀರಾ ಎಪ್ಪತ್ ಪೈಸಕ್ ಮಾರ್ಕಂಡಂಗೆ ಅಷ್ಟೇ ಭಿಕ್ಷಕರಿಗಿಂತ ಕಡೆ ಭಿಕ್ಷಕರಿಗಿಂತ ಕಡೆ ಆಗ್ಬೇಡಿ ದಯವಿಟ್ಟು ಮತವನ್ನ ಮಾರ್ಕಬೇಡಿ ಮತದಾನ ಮಾಡಿ ಯೋಗ್ಯರ್ಗೋಟ್ ಹಾಕಿ ಅಯೋಗ್ಯರ್ಗ ಓಟ್ ಹಾಕ್ಬೇಡಿ ಜಾತಿ ಧರ್ಮ ಪಕ್ಷ ನೋಡ್ಬೇಡಿ ವ್ಯಕ್ತಿಯನ್ನ ನೋಡಿ ಮತವನ್ನ ಹಾಕಿ ಧನ್ಯವಾದ ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ